ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಡಾಕ್ಟರ್ ವಿಷ್ಣುವರ್ಧನ್ ಅವರ ಮನೆಯ ಗೃಹ ಪ್ರವೇಶ ಕಾರ್ಯಕ್ರಮ ಅದ್ಧೂರಿಯಾಗಿ ಭಾನುವಾರ ನಡೆದಿದೆ ಈ ಅದ್ಧೂರಿ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು ಕೂಡ ಸಾಕ್ಷಿಯಾಗಿದ್ದರು ದಾದಾ ಅವರ ಹಳೆಯ ಮನೆಯ ಜಾಗದಲ್ಲಿಯೇ ಈಗ ಭವ್ಯವಾದಂತಹ ಬಂಗಲೆ ತಲೆ ಎತ್ತಿ ನಿಂತಿದೆ ಗೆಳೆಯರೆ ದಾದಾ ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು ಒಬ್ಬರು ಕೀರ್ತಿ ಮತ್ತೊಬ್ಬರು ಚಂದನ ಕೀರ್ತಿ ಅವರ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಗೊತ್ತು ಆಗಾಗ ಅವರು ಮಾಧ್ಯಮಗಳ ಮುಂದೆ ಬರ್ತಾರೆ ಮತ್ತು ನಟ ಅನಿರುದ್ಧವರ ಪತ್ನಿ ಅನ್ನುವಂತಹ ಕಾರಣಕ್ಕಾಗಿಯೂ ಕೂಡ ಅವರು ಎಲ್ಲರಿಗೂ ಗೊತ್ತು ಅದರ ಜೊತೆಗೆ ಸ್ನೇಹಿತರೆ ಸ್ಮಾರಕದ ವಿಚಾರದಲ್ಲಿಯೂ ಕೂಡ ಗಟ್ಟಿಯಾಗಿ ಧ್ವನಿಯಾಗಿ ನಿಂತವರು ಕೀರ್ತಿ ಅವರು ಸೊ ಆ ಭಾರತೀಯವರ ಜೊತೆಗೆ ಮತ್ತು ಅನಿರುದ್ಧವರ ಜೊತೆಗೆ ಅಭಿಮಾನಿಗಳ ಜೊತೆಗೆ ಒಂದು ಗಟ್ಟಿ ಧ್ವನಿಯಾಗಿ ನಿಂತವರು ಕೀರ್ತಿ ಆದರೆ ಯಾವುದೇ ವಿಚಾರದಲ್ಲಿಯೂ ಕೂಡ ವಿಷ್ಣುವರ್ಧನ್ ಅವರ ಮತ್ತೋರ್ವ ಪುತ್ರಿಯಾಗಿರುವಂತಹ ಚಂದನ ಅವರು ಬರೋದಿಲ್ಲ ಹಾಗಾದರೆ ಚಂದನ ಅವರು ಎಲ್ಲಿದ್ದಾರೆ ಈಗ ಏನು ಮಾಡ್ತಾ ಇದ್ದಾರೆ ಆ ಎಲ್ಲ ವಿಚಾರವಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಕೊಡ್ತೀನಿ ಗೆಳೆಯರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಇಬ್ಬರು ಹೆಣ್ಣು ಮಕ್ಕಳನ್ನು ದತ್ತು ಪಡೆದುಕೊಳ್ತಾರೆ ಅದೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂತಹ ವಿಚಾರ ಆ ಇಬ್ಬರನ್ನು ಕೂಡ ಸ್ವಂತ ಮಕ್ಕಳಂತೆ ನೋಡ್ಕೊಳ್ತಾರೆ ಅವರಿಗೆ ಯಾವುದಕ್ಕೂ ಕಡಿಮೆ ಇಲ್ಲದಂತೆ ಅವರನ್ನು ಬೆಳೆಸ್ತಾರೆ ಅವರಿಗೆ ಶಿಕ್ಷಣ ಇರಬಹುದು ಮತ್ತು ಎಲ್ಲವೂ ಕೂಡ ಅವರಿಗೆ ಯಾವುದಕ್ಕೂ ಕಡಿಮೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಅವರನ್ನು ವಿಷ್ಣುವರ್ಧನ್ ಅವರು ಮತ್ತು ಭಾರತೀಯವರು ಇಬ್ಬರೂ ಕೂಡ ಬೆಳೆಸ್ತಾರೆ ಇಬ್ಬರೂ ಕೂಡ ಒಳ್ಳೆಯ ಎಜುಕೇಷನನ್ನು ಪಡೆದುಕೊಳ್ತಾರೆ ಡಿಗ್ರಿ ಮುಗಿಸ್ತಾರೆ ಡಿಗ್ರಿ ಮುಗಿದ ಬಳಿಕ ಕೀರ್ತಿ ವಿಷ್ಣುವರ್ಧನ್ ಅವರು ಇಲ್ಲ ನಾನು ಎಲ್ಲಿಯೂ ಕೂಡ ಬೇರೆ ಕಡೆ ಕೆಲಸಕ್ಕೆ ಹೋಗೋದಿಲ್ಲ ನನಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದಾಗ ದಾದಾ ಅವರು ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಕೇಳಿದಾಗ ನನಗೆ ಈ ಕಾಸ್ಟ್ಯೂಮ್ ಡಿಸೈನಿಂಗ್ನಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಹೇಳ್ತಾರೆ ಹಾಗೆಯೇ ಕಾಸ್ಟ್ಯೂಮ್ ಡಿಸೈನಿಂಗ್ ಒಂದು ಕೋರ್ಸ್ ಮುಗಿಸ್ದಂತಹ ಕೀರ್ತಿ ಅವರು ನಂತರ ವಿಷ್ಣು ದಾದಾ ಅವರ ಎಲ್ಲ ಸಿನಿಮಾಗಳಿಗೆ ಸ್ವತಃ ಅವರೇ ಕಾಸ್ಟ್ಯೂಮ್ ಡಿಸೈನರ್ ಆಗಿ ವರ್ಕ್ ಮಾಡೋದಕ್ಕೆ ಶುರು ಮಾಡ್ತಾರೆ ಕೋಟಿಗೊಬ್ಬ ಸಿನಿಮಾದಲ್ಲಿ ನೀವು ನೋಡಿರ್ಬೋದು ಅವರ ಒಂದು ಸಾಂಗ್ನಲ್ಲಿ ಬ ಬರ್ತಾರಲ್ಲ ಆ ಕೋಟು ಆ ಎಲ್ಲವೂ ಕೂಡ ಅವರೇ ಡಿಸೈನ್ ಮಾಡಿರೋ ಇನ್ನು ಯಜಮಾನ ಸಿನಿಮಾದ ಪ್ರೇಮಚಂದ್ರಮ್ಮ ಸಾಂಗ್ ಇದೆಯಲ್ಲ ಆ ಸಾಂಗ್ನಲ್ಲಿ ದಾದಾ ಅವರು ಆಲ್ಮೋಸ್ಟ್ ಅವರ ಎಲ್ಲ ಒಂದು ಕಾಸ್ಟ್ಯೂಮ್ ಏನಿದೆಯಲ್ಲ ಅದೆಲ್ಲವನ್ನು ಕೀರ್ತಿ ಅವರೇ ಡಿಸೈನ್ ಮಾಡಿದ್ದು ಅದರಾದ ಮೇಲೆ ಸ್ನೇಹಿತರೆ ಕೀರ್ತಿ ಅವರಿಗೆ ಅವರ ಜೊತೆ ಮದುವೆಯಾಗುತ್ತೆ ಮದುವೆ ಆದಮೇಲೆ ಅವರ ಲೈಫ್ ಕೂಡ ಸೆಟ್ಲಾಗಿ ಅವರು ಆರಾಮಾಗಿ ಇರ್ತಾರೆ ಅದಾದ ಮೇಲೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ನಿಧನರಾದ ನಂತರ ಸ್ಮಾರಕದ ವಿಚಾರದಲ್ಲಿ ಕೀರ್ತಿ ಅವರು ಯಾವಾಗಲೂ ಕೂಡ ಅವರ ತಾಯಿಯ ಜೊತೆಗೆ ನಿಂತುಕೊಳ್ತಾರೆ ಮಾಧ್ಯಮಗಳ ಮುಂದೆ ಬರ್ತಾರೆ ಸ್ಮಾರಕದ ವಿಚಾರದಲ್ಲಿ ಬರ್ತಾರೆ ಅವೆಲ್ಲವೂ ಕೂಡ ಅಥವಾ ವಿಷ್ಣುವರ್ಧನ್ ಅವರ ವಿಚಾರದಲ್ಲಿ ಏನಾದರೂ ಕ್ಲಾರಿಫಿಕೇಶನ್ ಇದ್ದರೆ ಅವರು ಕೂಡ ಮಾಧ್ಯಮದ ಮುಂದೆ ಬಂದು ಮಾತನಾಡ್ತಾರೆ ಇನ್ನು ಕೀರ್ತಿ ಅವರು ಕೂಡ ಅನಿರುದ್ಧ ಅವರ ವಿಚಾರವಾದಾಗಲೂ ಕೂಡ ತಮ್ಮ ಪತಿಯ ಸಪೋರ್ಟಿವ್ ಆಗಿದ್ದರು ಹೀಗೆಲ್ಲ ಇದ್ದಂತಹ ಕೀರ್ತಿ ಅವರು ಈಗ ಅವರ ಜೊತೆ ಚೆನ್ನಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ ಅವರಿಗೂ ಇಬ್ಬರು ಮಕ್ಕಳಿದ್ದಾರೆ ಒಬ್ಬ ಮಗ ಇನ್ನೇನು ಚಿತ್ರರಂಗಕ್ಕೆ ಎಂಟ್ರಿ ಆಗ್ತಾನೆ ಆ ಹುಡುಗನ ಹೆಸರು ಜ್ಯೇಷ್ಠವರ್ಧನ್ ಅಂತ ಇದಿಷ್ಟು ಕೀರ್ತಿ ಅವರಿಗೆ ಸಂಬಂಧಪಟ್ಟಂತಹ ವಿಚಾರವಾದರೆ ಇನ್ನು ಚಂದನ ಅವರಿಗೆ ಸಂಬಂಧಪಟ್ಟಂತಹ ವಿಚಾರ ಏನು ಚಂದನ ಅವರು ಕೂಡ ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ತಾರೆ ಅದಾದ ಮೇಲೆ ಅವರಿಗೂ ಕೂಡ ಮದುವೆ ಮಾಡಿಕೊಡ್ತಾರೆ ಒಂದಿಷ್ಟು ಜನ ಏನೇನೋ ಹೇಳ್ತಾರೆ ಎಲ್ಲ ಅವರು ಮದುವೆಯಾಗಿ ಈಗ ಫಾರಿನ್ನಲ್ಲಿ ಆಗಿದ್ದಾರೆ ಅವರು ಬೆಂಗಳೂರು ಕಡೆಗೆ ಬರೋದೇ ಇಲ್ವಂತೆ ಅಂತ ಅದೆಲ್ಲವೂ ಕೂಡ ಸುಳ್ಳು ಸ್ನೇಹಿತರೆ ಅವರು ಮದುವೆಯಾಗಿ ಇದೇ ಎಚ್ ಎಸ್ ಆರ್ ಲೇಔಟ್ನಲ್ಲಿದ್ದಾರೆ ಅವರ ಗಂಡವು ಕೂಡ ಒಂದು ಉತ್ತಮವಾದಂತಹ ಸ್ಥಳ ಸ್ಥಾನದಲ್ಲಿದ್ದಾರೆ ಸೊ ಆ ಅವರ ಮನೆಯಲ್ಲಿ ಏನು ಅನ್ನೋದಷ್ಟು ಗೊತ್ತಿಲ್ಲ ಯಾಕಂದರೆ ಅವರು ಇದುವರೆಗೂ ಕೂಡ ಯಾವ ಮಾಧ್ಯಮಗಳ ಮುಂದೆನೂ ಬಂದಿಲ್ಲ ವಿಷ್ಣುವರ್ಧನ್ ಅವರು ಇದ್ದಾಗಲೂ ಕೂಡ ಅವರು ಮಾಧ್ಯಮಗಳ ಮುಂದೆ ಬರೋದಾಗಲಿ ಅಥವಾ ಆಗಿನೂ ಪೇಪರ್ ಇರ್ತಾ ಇದ್ವು ಆ ಪೇಪರ್ಗಳಿಗೆ ಇಂಟರ್ವ್ಯೂ ಕೊಡೋದಾಗಲಿ ಯಾವುದನ್ನು ಕೂಡ ಮಾಡ್ತಾ ಇರಲಿಲ್ಲ ಯಾಕೆ ಅಂದರೆ ಅವರಿಗೆ ಮೊದಲಿಂದಲೂ ಕೂಡ ಶೈ ನೇಚರ್ ಇದೆ ಅನ್ನೋದನ್ನು ಸ್ವತಃ ಕೀರ್ತಿ ವಿಷ್ಣುವರ್ಧನ್ ಅವರು ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ ನಾನಿನ್ನೂ ಮಾಧ್ಯಮಗಳ ಮುಂದೆ ಎಲ್ಲದರ ಮುಂದೆ ಬರ್ತೀನಿ ಆದರೆ ಚಂದನ ಯಾರ ಮುಂದೆಗೂ ಬರೋದಿಲ್ಲ ಸ್ವಲ್ಪ ಶೈನ್ ನೇಚರ್ ಅವಳಿಗೆ ಅವಳು ಯಾವಾಗಲೂ ಕೂಡ ಅಪ್ಪ ತುಂಬ ಪ್ರೊಟೆಕ್ಟಿವ್ ಮಾಡ್ತಾ ಇದ್ರು ಪ್ರೊಟೆಕ್ಟಿವ್ ಆಗಿರ್ತಾ ಇದ್ರು ಅವಳಿಗೆ ಅಂತ ಕೀರ್ತಿ ಅವರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿಕೊಂಡಿದ್ದಾರೆ ಇನ್ನು ಕೀರ್ತಿ ವಿಷ್ಣುವರ್ಧನ್ ಅವರು ಯಾವ ತರಹ ಇದ್ದಾರೆ ಅಂದರೆ ಅವರು ದಾರಿಯಲ್ಲಿ ಹೋಗ್ತಾ ಇದ್ರೆ ಇವರೇ ವಿಷ್ಣುವರ್ಧನ್ ಅವರ ಮಗಳು ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಅಷ್ಟು ಸಿಂಪಲ್ ಆಗಿ ಚಂದನಾ ವಿಷ್ಣುವರ್ಧನ್ ಅವರು ಇದ್ದಾರೆ ಚಂದನಾ ಅವರು ಯಾರಿಗೂ ಕೂಡ ಅವರು ಇವರೇ ವಿಷ್ಣುವರ್ಧನ್ ಅವರ ಮಗಳು ಅಂತ ಗೊತ್ತೇ ಆಗೋದಿಲ್ಲ ಯಾಕೆಂದರೆ ಅವರ ಫೋಟೋಸ್ಗಳಿಲ್ಲ ಅವರ ವಿಡಿಯೋಗಳು ಇಲ್ಲ ಹಾಗಾಗಿ ಇವರು ವಿಷ್ಣುವರ್ಧನ್ ಅವರ ಮಗಳ ಅನ್ನೋದು ಗೊತ್ತಾಗೋದಿಲ್ಲ ಎಷ್ಟು ಸಿಂಪಲ್ ಅಲ್ವಾ ಕನ್ನಡ ಚಿತ್ರರಂಗದ ಅಥವಾ ಭಾರತೀಯ ಚಿತ್ರರಂಗದ ಒಬ್ಬ ಮೇರು ನಟನ ಮಗಳಾಗಿ ಇಷ್ಟು ಸಿಂಪಲ್ ಆಗಿ ಬದುಕೋದಕ್ಕೆ ಹೇಗೆ ಸಾಧ್ಯ ಯಾಕೆ ಅಂದರೆ ಅವರ ಬ್ಲಡ್ನಲ್ಲಿಯೇ ಅದಿದೆ ದಾದಾ ಅವರು ಕೂಡ ಆದಷ್ಟು ಸಿಂಪಲ್ ಆಗಿಯೇ ಇರ್ತಾ ಇದ್ದರು ಸೊ ಈಗ ಮೊನ್ನೆ ಮನೆಯ ಗೃಹ ಪ್ರವೇಶ ಕಾರ್ಯಕ್ರಮದಲ್ಲಿ ಚಂದನ ಅವರು ಕಾಣಿಸ್ಕೊಂಡ್ರು ಆಗ ಮಾಧ್ಯಮಗಳು ಅವರನ್ನು ಶೂಟ್ ಮಾಡೋದಕ್ಕೆ ಒಂದು ಕ್ಯಾಮ್ರಾ ಓಪನ್ ಮಾಡಿದ ತಕ್ಷಣ ಅವರು ಒಳಗಡೆ ಹೋದರು ಸೊ ಇದುವರೆಗೂ ಕೂಡ ಚಂದನಾ ಅವರು ಎಲ್ಲಿಯೂ ಕೂಡ ಮಾಧ್ಯಮಗಳ ಮುಂದೆ ಆಗಲಿ ಮತ್ತು ಇನ್ನೊಂದು ಕಡೆ ಆಗಲಿ ಎಲ್ಲಿಯೂ ಬಂದಿಲ್ಲ ಸ್ನೇಹಿತರೆ ಸೊ ಅನೇಕರು ಕೇಳಿದ್ರು ಚಂದನಾ ವಿಷ್ಣುವರ್ಧನ್ ಅವರ ಬಗ್ಗೆ ವಿಡಿಯೋ ಮಾಡಿ ಅಂತ ಸೊ ಅವರ ಸಂದರ್ಶನವಂತೂ ಸು ತುಂಬ ಜನ ಕೇಳಿದ್ದಾರೆ ನಿಮ್ಮ ಸಂದರ್ಶನ ಕೊಡಿ ಅಂತ ಆದರೆ ಅವರು ಕೂಡ ಯಾರಿಗೂ ಸಂದರ್ಶನ ಕೊಟ್ಟಿಲ್ಲ ಅವರ ಪತಿ ಕೂಡ ಯಾರಿಗೂ ಸಂದರ್ಶನವನ್ನು ಕೊಟ್ಟಿಲ್ಲ ಇನ್ನು ವಿಷ್ಣುವರ್ಧನ್ ಅವರ ಪುಣ್ಯತಿಥಿಯ ದಿನ ಅಥವಾ ಅವರ ಹುಟ್ಟುಹಬ್ಬದ ದಿನ ಮನೆಯಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ ಆ ಒಂದು ಕಾರ್ಯಕ್ರಮಕ್ಕೆ ತಪ್ಪದೇ ಚಂದನಾ ಅವರು ಮತ್ತು ಅವರ ಪತಿ ಆಗಮಿಸ್ತಾರೆ ಆದರೆ ಮಾಧ್ಯಮಗಳು ಎಲ್ಲವೂ ಹೋದ ನಂತರ ಅವರು ಆಗಮಿಸ್ತಾರೆ ಒಂದೆರಡು ಬಾರಿ ಅವ್ರನ್ನ ನೋಡಿದ್ದೆ ಬಟ್ ಇವರೇ ಚಂದನಾ ವಿಷ್ಣುವರ್ಧನ್ ಅನ್ನೋದು ಗೊತ್ತಾಗಿರಲಿಲ್ಲ ಮೊನ್ನೆ ಗೃಹ ಪ್ರವೇಶ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡಾಗ ಗೊತ್ತಾಯಿತು ಇವರು ಚಂದನಾ ವಿಷ್ಣುವರ್ಧನ್ ಅವರು ಅಂತ ಇದಿಷ್ಟು ಸ್ನೇಹಿತರೆ ಚಂದನಾ ವಿಷ್ಣುವರ್ಧನ್ ಅವರ ಬಗ್ಗೆ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ